ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಪೌರತ್ವ ಕಾಯ್ದೆಗೆ ಪರ ವಿರೋಧ ಚರ್ಚೆಗಳು ನಡೆದಿವೆ. ಇದರ ಮಧ್ಯೆ ಪುಟ್ಟ ಮಕ್ಕಳಿಬ್ಬರು ಹಮ್ ಚಾಯ್ತೆ ಆಜಾದಿ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಸಖತ್ ವೈರಲ್ ಆಗಿದೆ. ತಂದೆಯೋರ್ವ ತನ್ನ ಮಕ್ಕಳ ಜೊತೆ ಬೈಕ್ ರೈಡ್ ಮಾಡುತ್ತಿರುವಾಗ ಕೇಂದ್ರ ಸರ್ಕಾರದ ಧೋರಣೆ ಖಂಡಿಸಿದ ಪುಟಾಣಿ ಮಕ್ಕಳು ಹಮ್ ಕ್ಯಾ ಚಾಯ್ತೆ ಆಜಾದಿ, ಗಾಂಧಿ ವಾಲಾ ಆಜಾದಿ ಎನ್ನುವ ಘೋಷಣೆಗಳನ್ನು ಕೂಗುವ ವಿಡಿಯೋ ಈಗ ಎಲ್ಲೆಡೆ ವೈರಲ್ ಆಗಿದೆ. ದೇಶಾದ್ಯಂತ ಪೌರತ್ವ ಕಾಯ್ದೆ ವಿರೋಧಿಸಿ ಅನೇಕ ಸಂಘ ಸಂಸ್ಥೆಗಳು ನಡೆಸುತ್ತಿರುವ ಪ್ರತಿಭಟನೆಗಳು ಸಾಮಾನ್ಯವಾಗಿವೆ. ಆದರೆ ಹಲವು ದಿನಗಳಿಂದ ಪ್ರತಿಭಟನೆಯ ಕೇಂದ್ರ ಬಿಂದುವಾಗಿರುವ ಹುಬ್ಬಳ್ಳಿಯಲ್ಲಿ ವಿಡಿಯೋ ಈಗ ಸಖತ್ ವೈರಲ್ ಆಗಿದೆ. ಈ ವಿಡಿಯೋ ರೆಕಾರ್ಡ್ ಮಾಡಿರುವ ವ್ಯಕ್ತಿ ಕೂಡ ಹುಬ್ಬಳ್ಳಿಯವರು ಎನ್ನಲಾಗ್ತಿದೆ. ಅದೇನೇ ಇರಲಿ, ಚಲಿಸುವ ಬೈಕ್ನಲ್ಲಿ ವಿಡಿಯೋ ಚಿತ್ರೀಕರಣ ಮಾಡುವುದು ಎಷ್ಟು ಸರಿ ಎಂಬ ಪ್ರಶ್ನೆ ಈಗ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಿದೆ. ಪೌರತ್ವ ತಿದ್ದುಪಡಿ ಕಾಯ್ದೆ ರದ್ದುಗೊಳಿಸುವಂತೆ ಆಗ್ರಹಿಸಿ ಹುಬ್ಬಳ್ಳಿಯಲ್ಲಿ ಸಾವಿರಾರು ಮುಸ್ಲಿಂ ಸಮುದಾಯದವರು ನಮಾಜ್ ಮಾಡುವ ಮೂಲಕ ಆಗ್ರಹಿಸಿದರು. ನಗರದ ಹಳೆ ಹುಬ್ಬಳ್ಳಿಯಲ್ಲಿರುವ ಈದ್ಗಾ ಮೈದಾನದಲ್ಲಿ ಸಾವಿರಾರು ಮುಸ್ಲಿಂ ಸಮುದಾಯದವರು ಪೌರತ್ವ ತಿದ್ದುಪಡಿ ಹಾಗೂ ಎನ್ಆರ್ಸಿ ರದ್ದುಗೊಳಿಸುವಂತೆ ಅಲ್ಲಾನಲ್ಲಿ ಪ್ರಾರ್ಥನೆ ಸಲ್ಲಿಸಿದರು. ನಂತರ ಮಾತನಾಡಿದ ಪಾಲಿಕೆಯ ಮಾಜಿ ಸದಸ್ಯ ಅಲ್ತಾಫ್ ಕಿತ್ತೂರ್ ಅವರು, ಕೇಂದ್ರ ಸರ್ಕಾರ ಪೌರತ್ವ ಕಾಯ್ದೆ ಜಾರಿ ಮಾಡಿ ದೇಶವನ್ನು ಇಬ್ಬಾಗ ಮಾಡುವ ಹುನ್ನಾರ ನಡೆಸಿದೆ. ಕೂಡಲೇ ಕೇಂದ್ರ ಸರ್ಕಾರ ಪೌರತ್ವ ಕಾಯ್ದೆ ಮತ್ತು ಎನ್ಆರ್ಸಿ ಜಾರಿಗೊಳಿಸುವುದನ್ನು ಕೈ ಬಿಡಬೇಕೆಂದು ಮನವಿ ಮಾಡಿದರು. ಎನ್ಆರ್ಸಿ ಎನ್ಆರ್ಪಿಆರ್ ಸಲುವಾಗಿ ದೇವರು ಅವ್ರಿಗೆ ಸುಲಭ ಬುದ್ಧಿ ಕೊಡಲಿ. ಅನ್ಕಾನ್ಸ್ಟಿಟ್ಯೂಷನ್ ಇದೆ ಇದು ಭಾರತ ದೇಶದಾಗ. ಎಲ್ಲರೂ ಎಲ್ಲ ಜಾತ್ರೆ ಕೂಡಿ ಭಾಳ ಜೀವ ಮಾಡ್ತಿದ್ದಾರೆ, ಯಾರಿಗೂ ಬಿಟ್ಟು ಮಾಡಬಾರ್ದು. ಎಲ್ಲರೂ ಕೂಡಿ ಭಾರತ ನಾನು ಇದು ಇಲ್ಲ ಇಂಡಿಪೆಂಡೆನ್ಸ್ ದುಡ್ದೀವಿ. ನಾವು ಈ ಪ್ರಾರ್ಥನೆಯಲ್ಲಿ ನಮ್ಮ ಮೋದಿಜಿಯವರಿಗೆ, ನಮ್ಮ ಅಮಿತ್ ಶಾ ಅವರಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ವಿ, ತಾವು ಈ ಅನ್ಕಾನ್ಸ್ಟಿಟ್ಯೂಷನ್ ಆ್ಯಕ್ಟ್ ತೆಗೆದು ಎಲ್ಲ ಜಾತಿಯವರಿಗೆ ಸಮಾನತೆ ಕೊಟ್ಟು ಕಾನ್ಸ್ಟಿಟ್ಯೂಷನ್ ಪ್ರಕಾರ ನೀವು ಘೋಷಣೆ ಮಾಡಬೇಕಂತ ರಿಕ್ವೆಸ್ಟ್ ಮಾಡಲಿಕ್ಕೆ ಪ್ರಯತ್ನ ಮಾಡೋಕೆ ಬಂದಿವೆ. ಪೌರತ್ವ ಕಾಯ್ದೆ ವಿರೋಧಿಸಿ ದಲಿತ ಸಂಘ ಸಂಸ್ಥೆಗಳಿಂದ ಇದೇ 28ಕ್ಕೆ ಬೃಹತ್ ಪ್ರತಿಭಟನಾ ರ್ಯಾಲಿಯನ್ನು ಹಮ್ಮಿಕೊಳ್ಳಲಾಗಿದೆ. ಶಾಸಕ ಪ್ರಸಾದ್ ಅಬ್ಬಯ್ಯ ಅವರು ಪ್ರತಿಭಟನೆಯ ನೇತೃತ್ವ ವಹಿಸಲಿದ್ದಾರೆ. ಹುಬ್ಬಳ್ಳಿಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದ ಅಬ್ಬಯ್ಯ ಅವರು, ಪೌರತ್ವ ಕಾಯ್ದೆಯನ್ನ ದೇಶದ ಜನರು ಮೊದಲಿನಿಂದಲೂ ವಿರೋಧಿಸುತ್ತಾ ಬಂದಿದ್ದಾರೆ, ಆದರೂ ಮೋದಿ ಹಾಗೂ ಅಮಿತ್ ಶಾಗೆ ಜನರ ಕೂಗು ಕೇಳುತ್ತಿಲ್ಲ, ಕೂಡಲೇ ಕಾಯ್ದೆಯನ್ನು ವಾಪಸ್ ಪಡೆಯಬೇಕೆಂದು ಇದೇ 28ರಂದು ಬೆಳಿಗ್ಗೆ 11 ಗಂಟೆಗೆ ಲ್ಯಾಮಿಂಗ್ಟನ್ ರಸ್ತೆಯಿಂದ ತಹಶೀಲ್ದಾರ್ ಕಚೇರಿವರೆಗೂ ರ್ಯಾಲಿ ನಡೆಸಲಾಗುವುದು. ನಂತರ ತಹಶೀಲ್ದಾರ್ ಮೂಲಕ ರಾಷ್ಟ್ರಪತಿಗಳಿಗೆ ಮನವಿ ಸಲ್ಲಿಸಲಾಗುವುದು ಎಂದರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿಗೆ ಮಾಲಾರ್ಪಣೆ ಮಾಡುವುದರ ಮೂಲಕ ಅಲ್ಲಿಂದ ಒಂದು ರ್ಯಾಲಿಯನ್ನು ಚೆನ್ನಮ್ಮ ಸರ್ಕಲ್ ಅವರಿಗೆ ರ್ಯಾಲಿಯನ್ನು ತೆಗೆಯುವುದರ ಮೂಲಕ ತಹಶೀಲ್ದಾರ್ ಅವರ ಮುಖಾಂತರ ರಾಷ್ಟ್ರಪತಿಗಳಿಗೆ ನಮ್ಮ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ಬಹುಶಃ ಹುಬ್ಬಳ್ಳಿ ಧಾರವಾಡದಲ್ಲಿ ಸತತವಾಗಿ ಅನೇಕ ಸಂಘ ಸಂಸ್ಥೆಗಳು ಮೇಲಿಂದ ಮೇಲೆ ಯಾವಾಗ ಈ CAA ಕಾಯ್ದೆ ಜಾರಿಗೆ ತಂದರೂ ಅಂದಿನಿಂದ ಇಲ್ಲಿವರೆಗೂ ಕೂಡ ನಿರಂತರವಾಗಿ ಪ್ರತಿಭಟನೆಗಳು ನಡೀತಾ ಇದೆ. ಇಡೀ ದೇಶದ ಉದ್ದಗಲಕ್ಕೂ ಕೂಡ ಜನರು ಈ ಕಾಯ್ದೆಯನ್ನು ವಿರೋಧಿಸ್ತಾ ಇದ್ದಾರೆ. ಜನರು ಇದು ನಮಗೆ CAA NRC ಬೇಡ, NPR ಬೇಡ ಅನ್ನುವಂಥದ್ದು ಎಲ್ಲ ಕಡೆ ತಮ್ಮ ಮನದ ಆಸೆಯನ್ನು ಇಡೀ ಜನರು, ಇಡೀ ದೇಶದ ಜನರು ಒಗ್ಗಟ್ಟಾಗಿ ಆ ಪ್ರದರ್ಶಿಸ್ತಾ ಇದ್ದಾರೆ. ಆದರೂ ಕೂಡ ಇಲ್ಲಿವರೆಗೂ ಕೂಡ ಮಾನ್ಯ ಪ್ರಧಾನಮಂತ್ರಿಗಳಿಗಾಗಲಿ, ಗೃಹಮಂತ್ರಿಗಳಿಗಾಗಲಿ, ಅಮಿತ್ ಶಾ ಅವರಿಗಾಗಲಿ ಅವರ ಒಂದು ಕೂಗು ಕೇಳ್ತಾ ಇಲ್ಲ. ಇದು ಸಂವಿಧಾನದ ಆರ್ಟಿಕಲ್ ನಂಬರ್ 14ಕ್ಕೆ ವಿರುದ್ಧವಾಗಿ ಈ ಕಾನೂನನ್ನು ಜಾರಿಗೆ ತರಲಾಗಿದೆ. ನಿಮಗೆ ಇಂಗ್ಲಿಷ್ ಮಾತನಾಡುವುದನ್ನು ಕಲಿಯುವ ಆಸೆ ಇದೆ?
ಹಾಗಾದ್ರೆ ತಡವೇಕೆ? 50% ಡಿಸ್ಕೌಂಟ್ ನಲ್ಲಿ ಇಲ್ಲಿದೆ ನೋಡಿ ಸುವರ್ಣಾವಕಾಶ. ನಿಮ್ಮ ಪ್ರೀತಿ ಮತ್ತು ಆಶೀರ್ವಾದದಿಂದ 10 ವರ್ಷ ಪೂರೈಸಿದೆ. ಇದೀಗ ಮತ್ತೆ ಹೊಸ ಕೊಡುಗೆಯನ್ನ ನೀಡುತ್ತಿದ್ದು, ಸ್ಪಷ್ಟವಾಗಿ ಕಾನ್ಫಿಡೆಂಟ್ ಆಗಿ ಇಂಗ್ಲಿಷ್ ಮಾತನಾಡಲು ಕೋರ್ಸ್ ಗಳನ್ನ ಪ್ರಾರಂಭಿಸಿದ್ದು. Hi, this is Pratiksha. I am from Vijaypur State, Karnataka. I am in 3rd standard in Kendri Vidyalaya School. My favorite pastime are reading books and writing stories. I want to become an IAS officer. Thank you one and all. ಹಾಯ್ ಫ್ರೆಂಡ್ಸ್, ದಿಸ್ ಇಸ್ ಸಹ. ನಾನೊಬ್ಳು ಕನ್ನಡ ಮೀಡಿಯಂ ಸ್ಟೂಡೆಂಟ್ ರೀ. ನನಗೂ ಇಂಗ್ಲೀಷ್ ಕಲಿಬೇಕು, ಇಂಗ್ಲೀಷ್ ಮಾತಾಡಬೇಕಂತ ಆಸೆ ಇತ್ತು. ಅದಕ್ಕಿಂತ ಹೆಚ್ಚು ನನಗೆ ಸ್ಟೇಜ್ ಕರೇಜ್ ಹಾಗೂ ಕಾನ್ಫಿಡೆನ್ಸ್ ಬೆಳಿಬೇಕಂತ ಆಸೆ ಇತ್ತು. ಸೊ ನನಗೆ ಅಸ್ಪರ್ ಸ್ಪಿರಿಟ್ ಬಗ್ಗೆ ಗೊತ್ತಾಯಿತು. ನಾನು ಅಸ್ಪರ್ ಸ್ಪಿರಿಟ್ ಜಾಯ್ನ್ ಆಯಿತು. ಸೊ ಓನ್ಲಿ ಇನ್ 4 ಮಂತ್ಸ್ ಅಸ್ಪರ್ ಚೇಂಜ್ಡ್ ಮೈ ಲೈಫ್. ಅಸ್ಪರ್ ಹ್ಯಾವ್ ಬಿಲ್ಟ್ ಮೈ ಕಾನ್ಫಿಡೆನ್ಸ್. ಜಗತ್ತಿನಲ್ಲಿ ಹೆಸರುವಾಸಿಯಾದ ಅಸ್ಪೈರ್ ಅತ್ಯುತ್ತಮ ಇಂಗ್ಲಿಷ್ ಮಾತನಾಡುವುದನ್ನ ಕಲಿಸುವ ಸಂಸ್ಥೆಗಳಲ್ಲಿ ಒಂದಾಗಿದ್ದು, ನಿಮಗೆ 50% ರಿಯಾಯಿತಿಯೊಂದಿಗೆ ಪರ್ಸನಾಲಿಟಿ ಡೆವಲಪ್ಮೆಂಟ್ ಹಾಗೂ ಇಂಟರ್ವ್ಯೂ ಸ್ಕಿಲ್ಸ್ ಈ ಎರಡು ಕೋರ್ಸ್ ಗಳನ್ನ ಉಚಿತವಾಗಿ ನೀಡುತ್ತಿದ್ದು, ಈ ಒಂದು ಸದಾವಕಾಶವನ್ನ ಬಳಸಿಕೊಂಡು ಕಾನ್ಫಿಡೆಂಟ್ ಅಂಡ್ ಪ್ರೊಫೆಷನಲ್ ಇಂಗ್ಲಿಷ್ ಅನ್ನ ಕಲಿಯಿರಿ. ಇಂಗ್ಲಿಷ್ ಮಾತನಾಡಲು ಕಷ್ಟವಾಗಿದ್ದರೆ ಇಂದೇ ಸಂಪರ್ಕಿಸಿ. ವಿಳಾಸ: ಮೇನ್ ಬ್ರಾಂಚ್, ಅಸ್ಪೈರ್ ಸ್ಪಿರಿಟ್ ಟ್ರೈನಿಂಗ್ ಸರ್ವಿಸಸ್, 2nd ಫ್ಲೋರ್, ಅಲ್ಫಾ ಕಾಂಪ್ಲೆಕ್ಸ್, ಅಪೋಸಿಟ್ ಓಲ್ಡ್ ಮುನ್ಸಿಪಲ್ ಕಾರ್ಪೊರೇಷನ್, ಗಾಂಧಿ ಚೌಕ್, ವಿಜಯಪುರ. ಹಾಗೂ 2nd ಬ್ರಾಂಚ್, ಅಸ್ಪೈರ್ ಸ್ಪಿರಿಟ್ ಟ್ರೈನಿಂಗ್ ಸರ್ವಿಸಸ್, 1st ಫ್ಲೋರ್, ದರ್ಬಾರ್ ಕಾಂಪ್ಲೆಕ್ಸ್, ಅಪೋಸಿಟ್ ದರ್ಬಾರ್ ಹೌಸ್, ಜೆಎಂ ರೋಡ್, ವಿಜಯಪುರ. ಮೊಬೈಲ್ ನಂಬರ್ 9945877464 ಹಾಗೂ 9591875005. ಇದಿಷ್ಟು ಇವತ್ತಿನ ಸುದ್ದಿ. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜಿಟಿವಿ ನ್ಯೂಸ್. ಇದು ಜಿಟಿವಿ ಕನ್ನಡದ ಕೊಡುಗೆ.